ಜೆ ಡಿ ಎಸ್ನ ಪಂಚರತ್ನ ಯಾತ್ರೆ ಬಳ್ಳಾರಿಯಲ್ಲಿ ಸಾಗಿದೆ. ಹರಿಹರದಲ್ಲಿ ಇಂದು ಯಾತ್ರೆಯ ನಡುವೆ ಎಚ್ ಡಿ ಕುಮಾರಸ್ವಾಮಿ ದೇವಸ್ಥಾನವೊಂದಕ್ಕೆ ದೇವರ ಆಶೀರ್ವಾದ ಪಡೆಯಲು ತೆರಳಿದರು. ಈ ವೇಳೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಪೂಜಾರಿ ಸಮೇತ ಜೆ ಡಿ ಎಸ್ನ ಶಾಲು ಹಾಕ್ಕೊಂಡಿದ್ರು. ಇದು ನೋಡೋರ ಕಣ್ಣಿಗೆ ಅಚ್ಚರಿ ಮೂಡಿಸ್ತು. ಒಟ್ಟಾರೆ ಜೆ ಡಿ ಎಸ್ನವರೇ ಪೂಜಾರಿಗಳಾಗಿ ದೇವರ ಪೂಜೆ ಮಾಡಿದರು, ಅಥವಾ ಎಚ್ ಡಿ ಕುಮಾರಸ್ವಾಮಿ ಬಂದಿದ್ದರಿಂದ ಹೀಗೆ ಮಾಡಿಸಲಾಯಿತು, ಅಥವಾ ಅವರ ಅಭಿಮಾನಿಗಳಾಗಿದ್ದವರೇ ಪುರೋಹಿತರಾಗಿದ್ದರೋ ಗೊತ್ತಿಲ್ಲ. ಒಟ್ಟಾರೆ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡಿ ಆರತಿ ಎತ್ತಿ ಗಂಟೆ ಬಾರಿಸಿದ ಪುರೋಹಿತರು ಸಹ ಜೆ ಡಿ ಎಸ್ನ ಶಾಲನ ಧರಿಸಿದ್ದು ವಿಶೇಷವಾಗಿತ್ತು. ಇನ್ನು ಎಚ್ ಡಿ ಕುಮಾರಸ್ವಾಮಿ ಹೋದಲ್ಲೆಲ್ಲ ಭರ್ಜರಿ ಬೆಂಬಲ ಪಂಚರತ್ನ ಯಾತ್ರೆಗೆ ವ್ಯಕ್ತವಾಗ್ತಿದ್ದು, ಸದ್ಯ ಬಳ್ಳಾರಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಂಚರತ್ನ ಯಾತ್ರೆ ಭರ್ಜರಿಯಾಗಿ ಸಾಗಿದೆ.